ಪ್ರತಿಮಾ ಅವರ ಕೊಲೆಗೆ ಏನು ಕಾರಣ ಅಂತ ಹುಡುಕೋ ಪ್ರಯತ್ನವನ್ನ ಪೊಲೀಸರು ಮಾಡುತ್ತಾ ಇದ್ದಾರೆ. ಆರೋಪಿಯ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಒಂದಿಷ್ಟು ವಿಷಯಗಳನ್ನು ಹೇಳಿಕೊಂಡಿದ್ದಾನೆ. ಪ್ರಾಥಮಿಕವಾಗಿ ಆತ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಾ ಇದ್ದಿದ್ದು, ಆದರೆ ನಾನು ಸರ್ಕಾರಿ ಕೆಲಸದಲ್ಲಿ ಇದ್ದೀನಿ ಅಂತ ಆತ ಹೇಳಿಕೊಂಡಿದ್ದ. ತನ್ನ ಸಂಬಂಧಿಕರಿಗೂ ಹೇಳಿಕೊಂಡಿದ್ದ, ಪತ್ನಿಯ ಬಳಿಯಲ್ಲೂ ಕೂಡ ನಾನು ಗವರ್ನಮೆಂಟ್ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿಕೊಂಡಿದ್ದ. ಆದರೆ ಈಗ ಈ ಆಕ್ಸಿಡೆಂಟ್ ನ ಕಾರಣಕ್ಕಾಗಿ ಆತನ ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಕೆಲಸ ಇಲ್ಲ ಅಂತ ಆದಾಗ ಡಿಸ್ಟರ್ಬ್ ಆಗಿದ್ದ ಈ ಕಿರಣ್ ಅನ್ನುವಂತ ಮಾಹಿತಿ ಚಂದ್ರಶೇಖರ್ ಮಾ ತಾವು ಡೀಟೇಲ್ ನೀಡ್ತಾ ಇದ್ದಾರೆ. ಅಂದ್ರೆ ತಾನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದಂತ ವ್ಯಕ್ತಿಯಾಗಿದ್ರು ಕೂಡ ಸರ್ಕಾರಿ ಕೆಲಸ ಅಂತ ಹೇಳ್ಕೊಂಡು ಓಡಾಡ್ತಿದ್ದ. ಖಂಡಿತವಾಗಿ ರಕ್ಷತ್, ಏನು ಈತನ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಸುರೇಶ್ ಅನ್ಬೋರ ಒಂದು ಮಗನಾಗಿರ್ತಾನೆ ಈತ, ಏನು ಕಿರಣ್ ಅಂತವನು. ಈ ಸುರೇಶ್ ಅನ್ನೋರು ಕೂಡ ಖನಿಜ ಭವನದಲ್ಲಿ ಇದೇ ರೀತಿಯಾದಂಥ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿಯ ಒಂದು ವಾಹನವನ್ನು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಬೆಂಗಳೂರು ಮೂಲದವರು ಬೇಸಿಕ್ ಆಗಿ ಅಂತ ಹೇಳಿ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲೊಂದು ಕಡೆ ತಂದೆ ಇದೇ ಒಂದು ಖನಿಜ ಭವನದಲ್ಲಿ ಸರ್ಕಾರಿ ವಾಹನದ ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದೇ ಒಂದು ಕಾರಣಕ್ಕಾಗಿ ಈತನಿಗೂ ಅಂದರೆ ಮಗನಿಗೂ ಕೂಡ ಓದು ಆತ ಏನು SSLC ಮಾತ್ರ ಓದಿರ್ತಾನೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಓದು ತಲೆಗತ್ತಿಲ್ಲ, ಈ ಹಿನ್ನೆಲೆಯಲ್ಲಿ ಆತನಿಗೆ ಒಂದು ಕೆಲಸನಾದರೂ ಮಾಡಿಸಿಕೊಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಆತನಿಗೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ವಾಹನ ಚಲಾವಣೆಗೆ ಅಂತ ಹೇಳಿ ಸುಮಾರು 4 ವರ್ಷದ ಹಿಂದೆ ಈತನನ್ನ ಕೆಲಸಕ್ಕೆ ಏನು ಅಪಾಯಿಂಟ್ ಮಾಡಲಾಗುತ್ತೆ ಗುತ್ತಿಗೆ ಆಧಾರದ ಮೇಲೆ. ಆಗಲಿಂದಲೂ ಸಹ ಏನು ಪ್ರತಿಮಾ ಅವರ ಜೊತೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈ ಹಿನ್ನೆಲೆಯಲ್ಲಿ ಆಗ ಸಂಬಂಧಿಕರಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲೂ ಕೂಡ ನಾನು ಸರ್ಕಾರಿಯ ಒಂದು ವಾಹನ ಚಾಲಕನಾಗಿದ್ದೇನೆ ಮತ್ತು ನಾನು ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಅವರೆಲ್ಲರಿಗೂ ಕೂಡ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಎಲ್ಲೊಂದು ಕಡೆ ಈತನಿಗೆ ಅದನ್ನೆಲ್ಲವನ್ನು ನಂಬಿ ಮದುವೆಯನ್ನು ಮಾಡಿಕೊಡಲಾಗುತ್ತೆ ಅಂದರೆ ಆತನ ಪತ್ನಿ ಕಡೆಯವರು ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಯಾವಾಗ ಈ ಒಂದು ಉದ್ಯೋಗ ಗುತ್ತಿಗೆ ಆಧಾರದ ಮೇಲಿದೆ ಅದನ್ನು ಯಾವಾಗ ಬೇಕಾದರೂ ತೆಗಿಬಹುದು ಈತನ ಮೇಲೆ ಒಂದು ಆರೋಪವನ್ನು ಕೇಳಿ ಬಂದಾಗ ಅಂತ ಹೇಳಿ ಹೇಳಲಾಗುತ್ತೆ. ಆಗ ಆತ ಏನು ಆಕ್ಸಿಡೆಂಟ್ ಮಾಡಿ ಸಿಕ್ಕಾಕೊಳ್ತಾನೆ. ಆಕ್ಸಿಡೆಂಟ್ ಆದ ನಂತರ ಏನು ಪ್ರತಿಮಾ ಅವರು ಆತನನ್ನು ವಜಾಗೊಳಿಸ್ತಾರೆ ಕೆಲಸದಿಂದ. ಈ ಎಲ್ಲ ಅಂದರೆ ಎಲ್ಲೊಂದು ಕಡೆ ಫ್ರಸ್ಟ್ರೇಷನ್ ಆಗಿ ಪದೇ ಪದೇ 10 ದಿನಗಳ ಕಾಲ ಪ್ರತಿಮಾ ಅವರಿಗೆ ಒಂದು ಬೇಡಿಕೆಯನ್ನು ಇಡ್ತಾನೆ, ನನಗೆ ವಾಪಸ್ ಕೆಲಸಕ್ಕೆ ಕರ್ಕೊಳ್ಳಿ ಅಂತ ಹೇಳಿ. ಆದರೆ ಈತ ಇದೊಂದೇ ಕಾರಣಕ್ಕೆ ಅಥವಾ ಈ ಹಿಂದೆ ಬೇರೆ ಬೇರೆ ಕಾರಣಗಳು ಕೂಡ ಅಂದರೆ ಈತ ಆಫೀಸ್ ವಿಚಾರವಾಗಿ ಕೂಡ ಸಾಕಷ್ಟು ಮಾಹಿತಿಯನ್ನು ಲೀಕ್ ಮಾಡ್ತಾ ಇದ್ದ, ಕ್ವಾರೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಮನಸ್ಸಲ್ಲಿ ಇತ್ತು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ನೀಡಲಾಗಿತ್ತು ಕಿರಣ್ಗೆ ಪ್ರತಿಮಾ ಅವರು ಅಂತ ಹೇಳಿ ಹೇಳಲಾಗ್ತಾ ಇದೆ. ಇವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿದಂಥ ಪ್ರತಿಮಾ ಅವರು ಸಾಕಷ್ಟು ಬಾರಿ ನಿನಗೆ ವಾರ್ನಿಂಗ್ ಕೊಡಲಾಗಿದೆ ಮತ್ತು ನೀನು ಪದೇ ಪದೇ ರ್ಯಾಶ್ ಡ್ರೈವಿಂಗ್ ಅನ್ನು ಕೂಡ ಮಾಡ್ತಾ ಇದೀಯ, ನಿನಗೆ ಎಷ್ಟೇ ಹೇಳಿದ್ರು ಕೂಡ ನೀನು ಅರ್ಥ ಮಾಡ್ಕೊತಾ ಇಲ್ಲ, ಹಾಗಾಗಿ ನಿನಗೆ ಇಲ್ಲಿ ಕೆಲಸ ಮಾಡಲು ನೀನು ಯೋಗ್ಯನಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಅವನನ್ನು ಕೆಲಸದಲ್ಲಿ ಮುಂದುವರಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟನ್ನು ತೋರಿಸೋದಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ನಮಗೆ ಫ್ರಸ್ಟ್ರೇಷನ್ ಆಯಿತು. ಈ ಹಿನ್ನೆಲೆಯಲ್ಲಿ ನಾನು ಕೊಲೆ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಮಾಹಿತಿಯನ್ನು ಹೇಳ್ತಾ ಇರುವಂತಹದ್ದು ರಕ್ಷತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.